ಚಿನ್ನದನಾಡು ಕೋಲಾರದಲ್ಲಿ ನೆತ್ತರು ಹರಿದಿದೆ 17 ವರ್ಷದ ಬಾಲಕನ ಬರ್ಬರ ಹತ್ಯೆಯಾಗಿದೆ ಸರ್ಕಾರಿ ಶಾಲೆಯ ಆವರಣದಲ್ಲೇ ಆಗಿರುವಂತ ಬರ್ಬರ ಹತ್ಯೆ ಇದು 17 ವರ್ಷದ ಬಾಲಕನ ಬರ್ಬರ ಹತ್ಯೆ ಸರ್ಕಾರಿ ಶಾಲೆಯ ಆವರಣದಲ್ಲೇ ಆಗಿರುವಂತ ಭೀಕರ ಹತ್ಯೆ ಇದು ಚಿನ್ನದನಾಡು ಕೋಲಾರದ ಪೇಟೆ ಚಾಮನಹಳ್ಳಿ ಬಡಾವಣೆಯಲ್ಲಿ ಆಗಿರುವಂತ ಭೀಕರ ಹತ್ಯೆ ಇದು ಯುವಕರ ಗುಂಪಿನಿಂದ ಕೊಲೆ ಮಾಡಿರುವ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ 17 ವರ್ಷದ ಬಾಲಕ ಅಂದ್ರೆ ಅವನಿನ್ನು ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿ ಅಲ್ಲಿ ಇದ್ದ ಹಾಗಾಗಿ ಬದುಕಿ ಬಾಳಬೇಕಾದಂತ ಬಾಲಕನ ಬರ್ಬರ ಹತ್ಯೆಯಾಗಿದೆ ಕೊಲೆಯಾದ ಬಾಲಕನ ಮೈಮೇಲೆ ಬಹಳಷ್ಟು ಗಾಯಗಳಾಗಿದವೆ ಕೋಲಾರ ನಗರದಲ್ಲಿ ಆಗಿರುವಂತ ಇದು ಭೀಕರ ಹತ್ಯೆ ಇದು ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಆ ಒಂದು ಗುಂಪು ಆತನನ್ನ ಹತ್ಯೆ ಮಾಡ್ತಾರೆ ಆ ಬಾಲಕನಿಗೂ ಮತ್ತು ಆ ಗುಂಪಿನ ಆ ಒಂದಿಷ್ಟು ಜನ ದುಷ್ಕರ್ಮಿಗಳು ಇದ್ದಾರಲ್ಲ ಅವರಿಗೂ ಏನಾದರೂ ಹಳೆ ವೈಷಮ್ಯ ಏನಾದರೂ ಇತ್ತ ಗಲಾಟೆ ಏನಾದರೂ ನಡೆದಿತ್ತ ಅನ್ನುವಂತದ್ದು ಕೂಡ ಇಲ್ಲಿ ಪೊಲೀಸ್ ತನಿಖೆಯಿಂದನೇ ಗೊತ್ತಾಗಬೇಕಾಗಿದೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ ಓದಿ ಬೆಳೆದು ತಂದೆ ತಾಯಿಗೆ ಆಸರೆಯಾಗಬೇಕಾದವನು ಬಹಳಷ್ಟು ಬದುಕು ಕಟ್ಕೊಂಡು ಬದುಕಬೇಕಾದವನು ಇವತ್ತು ಮಸಣ ಸೇರಿದಾನೆ ನಿಜಕ್ಕೂ ಕೂಡ ಇದು ಹೃದಯ ಹಿಂಡುವಂತ ಘಟನೆ ಕಾರ್ತಿಕ್ ಸಿಂಗ್ ಆತನ ಹೆಸರು 17 ವರ್ಷ ಆತನಿಗಿನ್ನು 17 ವರ್ಷಕ್ಕೆ ಆತ ಜೀವ ಬಿಟ್ಟಿದ್ದಾನೆ ಅಂದರೆ ಈ ಯಾರೋ ದುಷ್ಕರ್ಮಿಗಳ ಒಂದು ಅಟ್ಟಹಾಸಕ್ಕೆ ಒಂದು ಜೀವ ಈಗ ಬಲಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಪೇಟೆ ಚಾಮನಹಳ್ಳಿ ಬಡಾವಣೆಯಲ್ಲಿ ನಡೆದಿರುವಂತ ಘಟನೆ ಆತನ ಹೆಸರು ಕಾರ್ತಿಕ್ ಸಿಂಗ್ 17 ವರ್ಷ ಕುಟುಂಬದ ಆಂತರಿಕ ಜಗಳಕ್ಕೆ 3 ಜನರ ಬರ್ಬರ ಹತ್ಯೆಯಾಗಿದೆ ಟ್ರಿಪಲ್ ಮರ್ಡರ್ 3 ಜನರ ಹತ್ಯೆಯನ್ನ ಮಾಡಿರುವಂತದ್ದು ಬೇರೆ ಯಾರು ಅಲ್ಲ ಕುಟುಂಬದ ಸದಸ್ಯನೇ ಅಂದ್ರೆ ಟ್ರಿಪಲ್ ಮರ್ಡರ್ ಮಾಡಿದ್ದು ಮೈದುನ ಅಂದ್ರೆ ಅಣ್ಣನ ಹೆಂಡತಿ ಹಾಗೂ ಇಬ್ಬರು ಮಕ್ಕಳನ್ನ ಕೊಚ್ಚಿ ಕೊಲೆ ಮಾಡಿರುವಂತದ್ದು ಮೈದುನ ಇದು ಹಾವೇರಿಯ ಹಾನಗಲ್ ತಾಲೂಕಿನ ಎಳ್ಳೂರು ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಇದು ಸ್ವಂತ ಮೈದುನನೇ ಇಲ್ಲಿ ಕೊಲೆ ಮಾಡಿರೋದು ಅಂತದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಕುಟುಂಬದ ಆಂತರಿಕ ಕಲಹಗಳು ಕೌಟುಂಬಿಕ ಕಲಹಗಳು ಅನ್ನೋದು ಇದ್ದೇ ಇರುತ್ತೆ ಈ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ 3 ಜನರಿಗೆ ಅವನು ಮಸಣದ ದಾರಿ ತೋರಿಸಿದನೆ ಅಂದ್ರೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಕುಟುಂಬದ ಜಗಳವೇ ಕೊಲೆಗೆ ಕಾರಣ ಅನ್ನುವಂತ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ ಗೀತಾ ಮರಿಗೌಡರು ಅಕುಲ್ ಮತ್ತು ಅಂಕಿತ ಈಗ ಕೊಲೆಯಾಗಿರೋರು ಅಂತ ಗೊತ್ತಾಗ್ತಾ ಇದೆ ಅವರಿಗೆ 32 ವರ್ಷ ತಾಯಿಗೆ ಮಕ್ಕಳಿಗೆ 10 ವರ್ಷ 8 ವರ್ಷದವರು ಅವರ ಗಂಡ ದುಬೈಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ದುಬೈಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಇವರು ಇಲ್ಲಿ ಕೆಲಸ ಇಲ್ಲಿ ಇವರು ಹಾನಗಲಲ್ಲಿ ಇರ್ತಾರೆ ಆದರೆ ಮೈದುನ ಕುಟುಂಬದ ಕಲಹದ ಹಿನ್ನೆಲೆಯಲ್ಲಿ ಅವರನ್ನ ಕೊಚ್ಚಿ ಕೊಲೆ ಮಾಡ್ತಾನೆ ಗೀತಾ ಮರಿಗೌಡರು ಕೊಲೆಯಾದಂಥವ್ರು ಅಂತ ಗೊತ್ತಾಗ್ತಾ ಇದೆ ಜೊತೆಗೆ ಅಕುಲ್ ಮತ್ತು ಅಂಕಿತ ಇವರು ಕೂಡ ಈಗ ಕೊಲೆಯಾಗಿದ್ದಾರೆ ಒಟ್ಟಿನಲ್ಲಿ ಕುಟುಂಬದ ಕಲಹದ ಹಿನ್ನೆಲೆಯಲ್ಲಿ ಈ ಕೊಲೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಮತ್ತು ಆರೋಪಿ ಮೈದುನ ಈಗಾಗಲೇ ಎಸ್ಕೇಪ್ ಆಗಿದ್ದಾನೆ ಪೊಲೀಸ್ನವರು ಕೂಡ ಆತನನ್ನು ಹೆಡೆಮುರಿ ಕಟ್ಟಲಿಕ್ಕೆ ಬಂಧಿಸಲಿಕ್ಕೆ ಎಲ್ಲ ರೀತಿಯಾದಂಥ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಇಲ್ಲಿ ಅತ್ತಿಗೆ ಅಂದರೆ ತಾಯಿ ಸಮಾನ ಅಂತ ಹೇಳ್ತಾರೆ ಆದರೆ ಇಲ್ಲಿ ತಾಯಿ ಸಮಾನ ಆಗಿರುವಂತಹ ಅತ್ತಿಗೆಯನ್ನೇ ಮೈದುನ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಅಂದರೆ ಅವನೆಂಥ ನರರಾಕ್ಷಸ ಇರ್ಬೋದು ಅವನೆಂಥ ಆ ಪಿಶಾಚಿ ಇರ್ಬೋದು ಒಮ್ಮೆ ಯೋಚನೆ ಮಾಡಿ ಸ್ವಂತ ಅಣ್ಣನ ಹೆಂಡತಿಯನ್ನೇ ಕೊಲೆ ಮಾಡಿದ್ದಾನೆ ಎಷ್ಟೋ ಕಡೆ ಇವತ್ತಿಗೂ ಕೂಡ ಅತ್ತಿಗೆ ಅಂದರೆ ದೇವ್ರ ಥರ ನೋಡ್ತಾರೆ ತಾಯಿ ಸಮಾನವಾಗಿ ನೋಡ್ತಾರೆ ಆದರೆ ನೋಡಿ ಹಾನಗಲ್ನಲ್ಲಿ ಈ ಆರೋಪಿ ಏನಿದ್ದಾನಲ್ಲ ಇವನು ನರರಾಕ್ಷಸ ಅಂತಲೇ ಹೇಳ್ಬೋದು ಅವ್ರನ್ನು ಸಾಯಿಸಿದಲ್ದೇ ಎರಡು ಮಕ್ಕಳನ್ನು ಕೂಡ ಏನೂ ಅರಿಯದ ಕಂದಮ್ಮಗಳವರು ಬದುಕಿ ಬಾಳಬೇಕಾದಂತಹ ಇಬ್ಬರು ಕಂದಮ್ಮಗಳನ್ನು ಕೂಡ ಸಾಯಿಸಿ ಅಟ್ಟಹಾಸ ಮೆರೆದಿದ್ದಾನೆ ಅದು ಇವತ್ತು ಬೆಳ್ಳಂಬೆಳಗ್ಗೆ ಆಗಿರುವಂಥದ್ದು ಹಾವೇರಿಯ ಹಾನಗಲ್ನಲ್ಲಿ ಆಗಿರುವಂತಹ ಘಟನೆ ಇವತ್ತು ಬೆಳ್ಳಂಬೆಳಗ್ಗೆ ನಡೆದಿರುವಂಥದ್ದು